ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ತುಂಬ ಯೂಸ್ಫುಲ್ಲಾಗಿರೋ ಟಿಪ್ಸ್ಗಳ್ನ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇ ಟಿಪ್ಸ್ ಬಂದು ನಾನು ಮಿಕ್ಸರ್ಗೆ ಈ ಥರ ಡಬಲ್ ಸೈಡ್ ಟೇಪನ್ನು ಹಚ್ಕೊಳ್ತಾ ಇದ್ದೀನಿ ಏಕೆಂದರೆ ವೈಯರ್ ನಾವು ಮಿಕ್ಸರ್ ಯೂಸ್ ಮಾಡಿದ್ದಾದಮೇಲೆ ತೆಗೆದಿಡುವಾಗ ಹಾಗೇ ಸುತ್ತಿಡೋದು ಬದಲಿ ಈ ಥರ ನಾವು ಡಬಲ್ ಸೈಡ್ ಟೇಪನ್ನ ಹಚ್ಕೋಬೇಕಾಗುತ್ತೆ ಎರಡರಿಂದ ಮೂರು ಇಂಚಿನ ಅಷ್ಟು ಟೇಪ್ ಕಟ್ ಮಾಡ್ಕೊಳ್ಳಿ ಇನ್ನು ಸ್ವಲ್ಪ ಸ್ಟ್ರಾಂಗಾಗಿರೋ ಅಂಥ ಗಮ್ ಟೇಪನ್ನು ತೊಗೊಳೋದ್ರಿಂದ ನಮಗೆ ತುಂಬ ದಿವಸ ಬಾಳಿಕೆ ಬರುತ್ತೆ ಈ ಥರ ಡಬಲ್ ಸೈಡ್ ಇರೋದನ್ನು ಹಚ್ಕೊಂಡು ನೋಡಿ ಎರಡಿಂದ ಮೂರು ಇಂಚಿನಷ್ಟು ಉದ್ದ ಇದ್ದರೆ ಸಾಕಾಗುತ್ತೆ ಈ ಥರ ಕ್ಲಿಪ್ ತೊಗೋಬೇಕು ಇದೇ ಶೇಪಿಂದೆ ತೊಗೋಬೇಕು ಹೀಗೆ ವಯರ್ ಮೇಲೆ ನೋಡಿ ವಯರ್ ಸುತ್ತಿ ಈ ಥರ ಇಟ್ಕೊಂಡ್ರೆ ಕರೆಕ್ಟಾಗಿ ಇಲ್ಲೇ ಇರುತ್ತೆ ಮಿಕ್ಸರ್ಗೂ ಈ ಥರ ಸ್ಟ್ಯಾಂಡ್ ಇರುತ್ತೆ ಹಿಂದ್ಗಡೆ ವಯರ್ ಸುತ್ತಿಡೋ ಅಂಥದ್ದು ಇಂಥವಕ್ಕೆ ಇರೋದಿಲ್ಲಲ್ಲ ಈ ಥರ ನೀವು ರೆಡಿ ಮಾಡಿ ಇಟ್ಕೋಬೋದು ನೋಡಿ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಒಂದು ಟಿಪ್ಸ್ ಬಂದು ನಾನಿಲ್ಲಿ ಮನೆಯಲ್ಲಿ ಯೂಸ್ ಮಾಡ್ತೀವಲ್ಲ ಟೊಮೆಟೊ ಕೆಚಪ್ನ ಇದು ಯೂಸ್ ಮಾಡಿದ್ದಾದಮೇಲೆ ಹಾಗೆ ಬಿಶಾಖತ್ಕಿಂತ ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದಿದ್ದನ್ನು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಕ್ಲೀನಾಗಿ ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ ನಾವು ಇಲ್ಲಿ ವ ಇದ್ರ ಮುಚ್ಚಳ ಸಣ್ಣದಾಗಿರುತ್ತಲ್ಲ ಇದನ್ನು ನಾವು ಈ ಥರ ಇಟ್ಕೊಂಡು ಇದರೊಳಗಡೆ ಇನ್ಸರ್ಟ್ ಮಾಡಿಕೊಂಡು ನಾವು ಪ್ಯಾಕೆಟ್ ಓಪನ್ ಮಾಡ್ಕೊಂಡಿರ್ತೀವಲ್ಲ ಆಯಿಲ್ ಪ್ಯಾಕೆಟ್ನ ನಾವು ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೂ ಚೆಲ್ಲುತ್ತಲ್ಲ ನೋಡಿ ಈ ಥರ ಲಾಳ್ಕೆ ಥರ ಯೂಸ್ ಮಾಡ್ಕೊಬೋದು ನಾವು ಹೊಸ್ದಾಗಿ ಲಾಳ್ಕೆ ತರಬೇಕು ಅಂತ ಏನಿಲ್ಲ ಇದನ್ನೇ ಯೂಸ್ ಮಾಡ್ಕೊಬೋದು ಇದನ್ನು ಹಾಕಿದ್ಮೇಲೆ ಹಾಗೆ ತೆಗೆದಿಟ್ಕೊಂಡ್ರೆ ಆಯಿತು ಒಂದು ಸ್ವಲ್ಪ ವಾಶ್ ಮಾಡಿ ಇಟ್ಕೊಂಡು ತೆಗೆದಿಟ್ಕೊಂಡ್ರೆ ನೋಡಿ ಕ್ಲೀನಾಗಿ ಎಷ್ಟೇ ಸಣ್ಣ ಬಾಟ್ಲಿಗಾದರೂ ಹಾಕ್ಕೊಳ್ಬೋದು ನಾವಿಲ್ಲಿ ವಾಟ್ರ್ ಬಾಟ್ಲಿಗಳ್ನ ಹಾಗೆ ಬಿಸೋಕೋದ್ಕಿಂತ ಹಾಗೆ ಎತ್ತಿಡ್ಕೊಂಡಿರಬೇಕು ಮಿಕ್ಸರ್ ಜಾರ್ ಬುಷ್ ಇರುತ್ತಲ್ಲ ಕೆಳಭಾಗದಲ್ಲಿ ಆ ಬುಷು ಸಾವುದು ಹೋಗಿರುತ್ತೆ ನಾವು ಯೂಸ್ ಮಾಡುವಾಗ ಈ ಥರ ಕ್ಯಾಪ್ಗಳ್ನ ಬುಷ್ಗಳಿಗೆ ಹಾಕೋ ಹಾಕೋದ್ರಿಂದ ನಮಗೆ ಈಸಿ ಆಗುತ್ತೆ ಹಿಂದಕ್ಕೆ ಮುದ್ದಿಗೆ ಸರ್ಸಾಡೋದಕ್ಕಾಗಲಿ ಎತ್ತಿಡುವಾಗಲ ಎಲ್ಲದಕ್ಕೂ ಯೂಸ್ ಆಗುತ್ತೆ ಇದು ಕರಿ ಪುಡಿ ಪುಡಿ ಅಂತೆ ಉದುರುತ್ತಲ್ಲ ಅದು ಪುಡಿಯಾಗಿ ಉದುರೋದು ತಪ್ಪು ಹಾಗೆ ನಮಗೆ ದುಡ್ಡು ಸಹ ಉಳಿತಾಯ ಆಗುತ್ತೆ ಈ ಥರ ಯೂಸ್ ಮಾಡ್ಕೊಳ್ಳೋದ್ರಿಂದ ತುಂಬ ಈಸಿಯಾಗಿ ಮೂವ್ ಆಗುತ್ತೆ ನೋಡಿ ನೆಕ್ಸ್ಟ್ ಒಂದು ಟಿಪ್ಸ್ ಬಂದು ನಾನಿಲ್ಲಿ ಲೆಗ್ಗಿಂಗ್ಸ್ ತೊಗೊಂಡಿದ್ದೀನಿ ನೀವು ಹೊಸದನ್ನೇ ಲೆಗ್ಗಿಂಗ್ಸ್ ತೊಗೊಳ್ಳಿ ಇಲ್ಲಾಂದರೆ ಹಳೇದು ನಮಗೆ ಲೆಗ್ಗಿಂಗ್ಸ್ ಹಳೇದಿದ್ರೂ ಪರವಾಗಿಲ್ಲ ಅಂದರೆ ಹಳೇದು ತೊಗೋಬೋದು ನಾವು ಹೊರಗಡೆ ಹೋಗೋದಾದರೆ ಇಲ್ಲಾಂದರೆ ಕಾಲೇಜ್ ಹುಡುಗಿಯರು ಹೊರಗಡೆ ಫಂಕ್ಷನ್ಗೆ ಯಾವುದೇ ಬೈಕಲ್ಲಿ ಹೋಗುವಾಗ ಕೈಯೆಲ್ಲ ಸುಟ್ಟು ಬರ್ನ್ ಆದಂಗೆ ಆಗ್ತಾ ಇರುತ್ತಲ್ಲ ಬಿಸಿಲಿಗೆ ತುಂಬ ರ್ಯಾಶಸ್ ಆಗ್ತಾ ಇರುತ್ತೆ ಕರ್ರಗಾಗುತ್ತೆ ಆ ಥರ ಕರ್ಗಾಗಬಾರ್ದು ಸ್ಕಿನ್ನು ಬರ್ನ್ ಆಗಬಾರ್ದು ಅನ್ನೋದಾದರೆ ಈ ಥರ ಲೆಗ್ಗಿಂಗ್ಸ್ ತೊಗೊಳ್ಳಿ ನೀವು ವೈಟ್ ಕಲರೇ ಲೆಗ್ಗಿಂಗ್ಸ್ ತಗೊಳ್ಳೋದ್ರಿಂದ ತುಂಬ ಯೂಸ್ ಆಗುತ್ತೆ ನೋಡಿ ಕಾಲೇಜ್ ಹುಡುಗಿಯರಿಗೆಲ್ಲ ಇದು ತುಂಬ ಯೂಸ್ಫುಲ್ಲಾಗಿದೆ ಇದನ್ನು ನಮಗೆ ಎಷ್ಟು ಉದ್ದ ಬೇಕು ಕೈಗೆ ಎಷ್ಟು ಉದ್ದ ಬೇಕಾಗುತ್ತೆ ಅಂತ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಎರಡರಿಂದ ಇಲ್ಲಾಂದರೆ ಒಂದೂವರೆ ಇಂಚು ಅಷ್ಟು ಉದ್ದ ಬಿಟ್ಟು ಯಾವ ಸೈಡ್ ಬೇಕಾಗುತ್ತೆ ಅಂತ ನೋಡ್ಕೊಳ್ಳಿ ಹೊಲಿಗೆ ಇರೋ ಕಡೆಗೆ ಕಟ್ ಮಾಡ್ಕೋಬಾರ್ದು ಈ ಥರ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿ ಈ ಸೈಡಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದೂವರೆ ಇಂಚು ಇಲ್ಲಾಂದರೆ ಎರಡು ಇಂಚಿನಷ್ಟು ಬಿಟ್ಟು ಕಟ್ ಮಾಡ್ಕೋಬೇಕು ಅದು ಎಷ್ಟು ಚಿಕ್ಕದಾಗಿರಬೇಕು ಅಂದರೆ ಜಸ್ಟು ಸ್ವಲ್ಪನೇ ಓಪನ್ ಆಗಿರ್ಬೇಕಷ್ಟೇ ಇನ್ನೊಂದು ಸರಿ ಚೆಕ್ ಮಾಡ್ಕೊಳ್ಳಿ ಉದ್ದ ಜಾಸ್ತಿ ಆಯಿತು ಅಂದರೆ ಕಟ್ ಮಾಡ್ಕೊಳ್ಳಿ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ನೀವು ಡ್ರೆಸ್ ಎಲ್ಲೇ ತನಕ ಹಾಕ್ತೀರಾ ಅನ್ನೋದ್ರ ಮೇಲೆ ಬ್ಲೌಸಿಂದು ತೋಳು ಎಲ್ಲೇ ತನಕ ಇರುತ್ತೆ ಅಂತ ನೋಡಿಕೊಂಡು ನೀವು ಕಟ್ ಮಾಡ್ಕೊಬೋದು ನನಗೆ ಇಷ್ಟು ಸಾಕಾಯ್ತು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ತುಂಬಾ ಆಗಿದೆ ಫ್ರೆಂಡ್ಸು ವೈಟ್ ಕಲರೇ ತೊಗೊಳ್ಳಿ ಸಾಧ್ಯವಾದಷ್ಟು ಹೊಸದನ್ನೇ ಯೂಸ್ ಮಾಡ್ಕೊಳ್ಳಿ ಏಕೆಂದರೆ ಹೊರಗಡೆ ಹೋಗ್ತೀವಲ್ಲ ನಾವು ಬೈಕಲ್ಲಿ ಹೋದರೆ ಅಕಸ್ಮಾತ್ ಹೂ ಹಾಕೋದ್ರೆ ಈ ಥರ ಕೈಯೆಲ್ಲ ಸೊ ಫುಲ್ಲು ರ್ಯಾಷಸ್ ಬ್ಲ್ಯಾಕ್ ಒಂಥರ ಕ ಸ್ಕಿನ್ನೆಲ್ಲ ಒಂಥರ ಆಗುತ್ತೆ ನಾವು ಬೆನ್ಮೇಲೆಲ್ಲ ಮುಸುಗ್ ಮುಚ್ಕೊಂಡಿರ್ತೀವಿ ಇಲ್ಲ ವೇಲ್ ಮುಚ್ಕೊಂಡಿರ್ತೀವಿ ಬಟ್ ಕೈಗೆಲ್ಲ ಮುಚ್ಕೊಳ್ಳೋದಕ್ಕಾಗಲ್ಲ ಈ ಥರ ಹಾಕೊಳ್ಳೋದ್ರಿಂದ ಸಾಧ್ಯವಾದಷ್ಟು ನಮಗೆ ಸ್ಕಿನ್ ಬರ್ನ್ ಆಗೋದಕ್ಕೆ ತಪ್ಪುತ್ತೆ ಇಲ್ಲಾಂದರೆ ನೋಡಿ ಈ ಥರ ತು ನೀವು ಹೋಲ್ ಮಾಡ್ಕೊಳ್ಳೋದಿಲ್ಲ ಅಂದರೆ ಈಗೇ ಹಾಗೇನೂ ಈ ಥರ ಹಿಂದಕ್ಕೆ ಸರಿಸ್ಕೊಂಡು ಇವು ತುಂಬ ಯೂಸ್ಫುಲ್ಲಾಗಿದೆ ಫ್ರೆಂಡ್ಸ್ ಇದನ್ನು ಹಾಕೊಳ್ಳದೇ ಇದ್ದರೆ ನೀವು ಸನ್ಸ್ಕ್ರೀಮು ಹಚ್ಕೋಬೇಕಾಗತ್ತೆ ಅದು ಸ್ಕ್ರೀಮ್ ಹಚ್ಕೊಂಡ್ರೂ ಕೈ ಒಂಥರ ಸ್ವಲ್ಪ ಡಲ್ ಆದಂಗೆ ಆಗುತ್ತೆ ಈ ಥರ ಯೂಸ್ ಮಾಡ್ಕೊಳ್ಳಿ ಕೈಗೆ ಗ್ಲೌಸ್ ಹಾಕ್ಕೊಳ್ಳಿ ತುಂಬ ಇದು ತುಂಬ ಬಿಸಿಲಿರೋದ್ರಿಂದ ಇದು ತುಂಬ ಯೂಸ್ ಆಗುತ್ತೆ ಈಗ ನೆಕ್ಸ್ಟು ಮನೆಯಲ್ಲಿ ಈ ಥರ ಕೂಮ್ಗಳು ಮುರಿದು ವೇಸ್ಟ್ ಆಗಿರುತ್ತಲ್ಲ ಅದನ್ನು ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಥರ ಕಟ್ ಮಾಡ್ಕೊಳ್ಳಿ ನಮಗೆ ಎಷ್ಟು ಬೇಕಾಗುತ್ತೆ ಅಗಲ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ನಾನು ಮೂರು ಮೂರುವರೆಯಿಂದ ನಾಲ್ಕು ಇಂಚಿನಷ್ಟು ಉದ್ದಕ್ಕೆ ಉದಾಕ್ ಇದ್ದೀನಿ ಮೂರು ಇಂಚಿನಷ್ಟು ಸಾಕಾಗುತ್ತೆ ಇಲ್ಲಿ ಇನ್ನೊಂದು ಕಡೆ ದೊಡ್ಡ ಹಲ್ಲು ಇರುತ್ತಲ್ಲ ಅದನ್ನು ಕಟ್ ಮಾಡಿಕೊಂಡು ನೋಡಿ ಕಾಟನ್ ಥ್ರೆಡ್ ತೊಗೋಬೇಕು ಕಾಟನ್ ಥ್ರೆಡ್ ತೊಗೊಳ್ಳಿ ಈಗ ಪ್ಲಾಸ್ಟಿಕ್ಕಿಂದು ಫ್ಲವರ್ಸ್ ಬರುತ್ತಲ್ಲ ಪ್ಲಾಸ್ಟಿಕ್ಕಿನ ಫ್ಲವರ್ಸು ಇಲ್ಲಾಂದರೆ ಬಟ್ಟೆ ಪಾಲಿಸ್ಟರ್ ಬಟ್ಟೆಯಿಂದ ಮಾಡಿರೋ ಫ್ಲವರ್ಸ್ಗಳಿರುತ್ತೆ ನೋಡಿ ಇಲ್ಲಾಂದರೆ ನೀವು ಒರಿಜಿನಲ್ ಫ್ಲವರ್ಸೇ ತೊಗೊಳ್ಳಿ ಮಲ್ಲಿಗೆ ಹೂವು ಯಾವುದಾದ್ರೂ ಸರಿ ಈ ಥರ ಕ ಕೂಂಬಿಟ್ಬಿಟ್ಟು ನೋಡಿ ಕರೆಕ್ಟಾಗಿ ಸೆಂಟ್ರಿಗೆ ಇಟ್ಕೊಂಡಿದ್ದೀನಿ ಇದನ್ನು ಕಟ್ಟಬೇಕು ಪೂರ್ತಿ ಟೈಟಾಗಿ ಕಟ್ಕೊಳ್ಳಿ ನೀವು ಫಂಕ್ಷನಿಗೆ ಹೋದ್ರೂ ಇದೇ ಥರನೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಏರ್ಪಿನ್ ಇರಬೇಕು ಅಂತ ಏನಿಲ್ಲ ಈ ಥರ ನೀವು ವೇಸ್ಟ್ ಇರೋದನ್ನು ಯಾವ ಮನೆಯಲ್ಲಿ ಯೂಸ್ಫುಲ್ಲಾಗಿ ಯೂಸ್ ಮಾಡ್ಕೋಬೋದು ಚಿಕ್ಕ ಮಕ್ಕಳಿಗೂ ಸಹ ನೀವು ಇದು ಇದೇ ಥರನೇ ರೆಡಿ ಮಾಡ್ಕೊಳು ಮಾಡ್ಕೊಡ್ಬೋದು ಡ್ಯಾನ್ಸ್ ಪ್ರೋಗ್ರಾಮ್ ಇದ್ದಾಗ ಬಿಚ್ಕೊಳೋದಿಲ್ಲ ಅವಾಗ ತುರುಬಿಂದ ಬಿಚ್ಕೊಳೋದಿಲ್ಲ ಈ ಥರ ಪೂರ್ತಿಯಾಗಿ ಕಟ್ಕೊಳ್ಳಿ ಎರಡು ಎಂಟು ತನಕ ಕಟ್ಕೋಬೇಕು ಕೂಂಬಿಂದ ಎಂಟು ತನಕ ಕ್ಲೀನಾಗಿ ಕಟ್ಕೊಳ್ಳಿ ಕಾರಣದಿಲ್ಲ ವೈಟ್ ಕಲರ್ ಯಾವ ಕಲರ್ ಫ್ಲವರ್ಸ್ ನೀವು ಹಾಕ್ಕೊಂಡಿರ್ತೀವಿ ಅದೇ ಕಲರ್ ಫ್ಲವರ್ಸ್ನೇ ನೀವು ಹಾಕ್ಕೊಳ್ಳಿ ಇದನ್ನು ನೀವು ಈ ಥರ ಮಾಡಿಬಿಟ್ಟು ಒಳ್ಳೆ ಕೂಂಬಿಂದ ನೀವು ಈ ಥರ ರೆಡಿ ಮಾಡಿ ಮಾ ಸೆಲ್ಲು ಕೂಡ ಮಾಡ್ಕೋಬೋದು ತುಂಬ ಇಷ್ಟಪಟ್ಟು ತೊಗೊಳ್ತಾರೆ ಈ ಮಗ್ಗುಗಳು ಇಲ್ಲಾಂದರೆ ಫ್ಲವರ್ಸ್ಗಳು ರೋಸ್ಗಳು ಈ ಥರ ಪ್ಲಾಸ್ಟಿಕ್ಕಿನ ಬರುತ್ತೆ ಇಲ್ಲಾಂದರೆ ಒರಿಜಿನಲ್ ಫ್ಲವರ್ಸ್ ಬರುತ್ತೆ ಇದೇ ಥರನೇ ನೀವು ಮಾಡಿ ಸೆಲ್ ಕೂಡ ಮಾಡ್ಕೋಬೋದು ಈಗ ವೆಡ್ಡಿಂಗ್ ಪ್ರೋಗ್ರಾಮ್ ಇದ್ದಾಗೆಲ್ಲ ಇದು ತುಂಬಾ ಯೂಸ್ ಆಗುತ್ತೆ ಇದನ್ನು ದಾರ ಕಟ್ ಮಾಡ್ಕೊಳ್ಳಿ ಯಾವ ರೀತಿ ಸಿ ಇದು ಮಾಡ್ಕೊಳ್ಳೋದಂತ ತೋರಿಸಿ ನೋಡಿ ಈ ಥರ ತುರುಪು ಕಟ್ಕೊಂಡಿರ್ತೀವಲ್ಲ ಈ ಥರ ಸಿಗಿಸ್ಕೊಂಡ್ರೆ ಸಾಕು ನೀವು ಏರ್ಪಿನ್ನು ತೊಗೋಬೇಕು ಅಂತ ಏನಿಲ್ಲ ಈ ಥರ ಜಸ್ಟ್ ಈ ಥರ ಸಿಗಿಸ್ಕೊಂಡ್ರೆ ಅದು ಫುಲ್ ಟೈಟಾಗಿ ಕೂತ್ಕೊಳ್ಳುತ್ತೆ ನೋಡಿ ಎಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸುತ್ತಲ್ಲ ನೆಕ್ಸ್ಟು ಇನ್ನೊಂದು ಟಿಪ್ಸ್ ಬಂದು ಮನೆಯಲ್ಲಿ ನಾವು ಎಣ್ಣೆ ಪ್ಯಾಕೆಟ್ ಓಪನ್ ಮಾಡಿ ನಾವು ಎಣ್ಣೆ ಎಷ್ಟು ಬೇಕಾಗುತ್ತೋ ಅಷ್ಟು ಡಬ್ಬಿಗೆ ಹಾಕ್ಕೊಂಡು ಉಳ್ದಿರುತ್ತಲ್ಲ ಅದನ್ನು ಯಾವ ರೀತಿ ಮತ್ತೆ ಚೆಲ್ಲದೆ ಇರೋ ಥರ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈ ಥರ ಓಪನ್ ಮಾಡ್ಕೊಂಡಿರ್ತೀವಿ ಬಾಟ್ಲಿಗೆ ಹಾಕ್ಕೊಂಡಿರ್ತೀವಿ ಸ್ವಲ್ಪ ಅಂತೂ ಉಳ್ದೇ ಉಳಿದಿ ಉಳ್ದಿರುತ್ತೆ ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಸಣ್ಣದಾಗಿ ಫೋಲ್ಡ್ ಮಾಡಿಕೊಂಡು ಇದನ್ನು ಇನ್ನೊಂದು ಸಾರಿ ಫೋಲ್ಡ್ ಮಾಡಿ ಜಸ್ಟ್ ಈ ಥರ ಫೋಲ್ಡ್ ಮಾಡಿಕೊಂಡು ಈ ಬಟ್ಟೆ ಒಣಕ್ಕೆ ಕ್ಲಿಪ್ ಇರುತ್ತೆ ನೋಡಿ ಇದನ್ನೇ ತೊಗೊಂಡು ಈ ಥರ ಫುಲ್ ಟೈಟಾಗಿರೋ ಕ್ಲಿಪ್ ತೊಗೊಳ್ಳಿ ಈ ಥರ ಇಟ್ ಹಾಕ್ಬಿಟ್ಟು ಕ್ಲಿಪ್ ಹಾಕ್ಬಿಟ್ಟು ಒಂದು ಬಾಕ್ಸಿಗೆ ಇಲ್ಲಾಂದರೆ ಒಂದು ಸಣ್ಣ ಬೌಲಲ್ಲಿ ಇಟ್ಕೋಬೋದು ಚೆಲ್ಲೋದಿಲ್ಲ ಹಾಗೆ ಇಟ್ಟರೆ ಚೆಲ್ಲುತ್ತೆ ಈ ಥರ ಕ್ಲಿಪ್ ಹಾಕ್ಕೊಳ್ಳಿ ನೆಕ್ಸ್ಟು ಇನ್ನೊಂದು ಟಿಪ್ಸ್ ಬಂದು ಕುಕ್ಕರ್ ತುಂಬಾ ಕ ಕಟ್ಬಿಟ್ಟು ಈ ಎಲ್ಲ ಉಕ್ಕಿ ಎಲ್ಲ ಫುಲ್ಲು ಹೊರಗಡೆ ಎಲ್ಲ ಚೆಲ್ತಾ ಇರುತ್ತಲ್ಲ ನೋಡಿ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ನಾವು ಬೇಳೆ ಕೂಗಿಸಿದಾಗ ಅನ್ನ ಕೂಗಿಸಿದಾಗ ಪೊಂಗಲ್ ಮಾಡಿದಾಗಂತೂ ತುಂಬನೇ ಉಕ್ಕಿ ಬರ್ತಾ ಇರುತ್ತೆ ಈ ಥರ ನಾವು ದೊಡ್ಡ ನೀಡಲ್ಲಿ ತೊಗೊಂಡು ದಾರ ಹಾ ನಾನು ನಾನಿಲ್ಲಿ ಹುಲ್ಲನ್ನು ತೊಗೊಂಡಿದ್ದೀನಿ ಹುಲ್ಲನ್ನು ತಗೊಳ್ಳೋದ್ರಿಂದ ಸ್ವಲ್ಪ ದಪ್ಪ ಬರುತ್ತೆ ನೋಡಿ ಕ್ಲೀನಾಗಿ ಏನೇ ಕಸ ಅದರೊಳಗಡೆ ಅನ್ನ ಬೇಳೆ ಸೊಪ್ಪು ಏನೇ ಇದ್ದರೂ ಬಂದ್ಬಿಡುತ್ತೆ ಈ ಥರ ದಪ್ಪ ಉಲ್ಲನೇನು ತೊಗೊಂಡು ನಾವು ಕ್ಲೀನ್ ಮಾಡ್ಕೋಬೋದು ನೋಡಿ ಇಲ್ಲಿ ಎಲ್ಲ ಹೋಲ್ಗಳಿಗೂ ಇದೇ ಥರ ನೀಡಲ್ಲಿಂದ ಈ ಥರ ಕ್ಲೀನ್ ಮಾಡ್ಕೊಳ್ಳಿ ಈ ಥರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಕರೆಕ್ಟಾಗೆ ಕುಕ್ಕರ್ ಕರೆಕ್ಟ್ ಟೈಮಲ್ಲಿ ವಿಷಲ್ ಕೂಗುತ್ತೆ ಇಲ್ಲಾಂದರೆ ನೀವು ಹಾಗೆ ಬಿಟ್ಕೊಂಡ್ರೆ ಅದು ಕೂಗೋದೇ ಇಲ್ಲ ಎಲ್ಲ ಹೊರಗಡೆ ಏನು ನಾವು ಗ್ಯಾಸ್ ಕಿಟ್ ಹಾಕಿರ್ತೀವಲ್ಲ ಅಲ್ಲೇಷಿಂದಲೇ ನೀರು ಬರ್ತಾ ಇರುತ್ತೆ ಈ ಥರ ಪಿನ್ ಸೇಫ್ಟಿ ಪಿನ್ ತೊಗೊಳ್ಳಿ ಇಲ್ಲಾಂದರೆ ಇದರಿಂದ ಕ್ಲೀನ್ ಮಾಡ್ಕೊಳ್ಳಿ ಸೇಫ್ಟಿ ಪಿನ್ಗಿಂತ ಸೂಜಿದಾರನೇ ಬೆಸ್ಟ್ ಅಂತಲೇ ಹೇಳ್ಬೋದು ಇದು ಪೂರ್ತಿಯಾಗಿ ಬರೋದಿಲ್ಲ ಸೂಜಿದಾರ ಆದರೆ ಪೂರ್ತಿ ಇನ್ನೊಂದು ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ಬರುತ್ತೆ ಇದು ಇಲ್ಲೇ ಜಸ್ಟ್ ಇಲ್ಲೇ ಅಷ್ಟೇ ಕ್ಲೀನ್ ಆಗುತ್ತೆ ಅಷ್ಟೇ ನಿಮಗೆ ಈ ಟಿಪ್ಸ್ಗಳು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲರಿಗೂ ಹೇಳಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ರೂಪಾ ಡಿಸೈನ್ಸ್ ಚಾನಲಲ್ಲಿ ನಾನು ಕಟ್ಟಿಂಗ್ಸು ಹಾಕ್ತಾ ಇದ್ದೀನಿ ಅಲ್ಲಿ ಸಹ ನೀವು ನೋಡಿ ಕಲ್ತ್ಕೋಬೋದು ಬಿಗ್ನರ್ಸ್ ಆಗಿದ್ದರೆ ಬ್ಲೌಸು ಡ್ರೆಸ್ಸು ಆಮೇಲೆ ಫ್ರಾಕುಗಳ್ನ ಹೇಳ್ಕೊಟ್ಟಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಇನ್ನೂ ಬೇರೆ ಬೇರೆ ಟಿಪ್ಸ್ಗಳ್ನ ತೋರಿಸ್ಕೊಡ್ತಾಯಿರ್ತೀನಿ ಇರ್ತೀನಿ